ಕೋಳಿ ಕೂಗದ ಊರೇ ಇಲ್ಲ ಎನ್ನುವಂತಹ ಮಾತಿದೆ. ಆದರೆ ಯಾವತ್ತೂ ಕೋಳಿ ಕೂಗಿಯೇ ಇರದ ಊರೊಂದು ಕರ್ನಾಟಕದಲ್ಲಿದೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಯಾದಗಿರಿ ತಾಲೂಕಿನ ಮೈಲಾಪುರದಲ್ಲಿ ಕೋಳಿಗಳ ಶಬ್ದವೇ ಕೇಳಿಸೋದಿಲ್ಲ, ಯಾಕಂದ್ರೆ ಅಲ್ಲಿ ಕೋಳಿಗಳೇ ಇಲ್ಲ. ಹೌದು, ಇದು ಈ ಊರಿನ ವಿಶೇಷತೆ. ಜೊತೆಗೆ ಈ ಊರಿನ ಮನೆಗಳಲ್ಲಿ ಮಂಚಗಳು ಇರೋದಿಲ್ಲ. ಇಂತಹ ವಿಶೇಷತೆಗಳಿಗೆ ಕಾರಣ ಏನಂದ್ರೆ ಇಲ್ಲಿರುವ ಮೈಲಾರ ಲಿಂಗೇಶ್ವರ ದೇವಸ್ಥಾನ. ಯಾದಗಿರಿ ತಾಲೂಕಿನ ಮೈಲಾಪುರ ಮೈಲಾರ ಲಿಂಗೇಶ್ವರ ಗ್ರಾಮವು ಹಲವು ವಿಶೇಷತೆಗಳನ್ನು ಹೊಂದಿದೆ. ಮಕರ ಸಂಕ್ರಾಂತಿ ಎಂದು ಇಲ್ಲಿ ಪಲ್ಲಕ್ಕಿ ಉತ್ಸವ, ಗಂಗಾ ಸ್ನಾನ, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಗ್ರಾಮದಲ್ಲಿ ಅನೇಕ ವಿಶೇಷತೆಗಳಿವೆ, ಬನ್ನಿ ಈ ಬಗ್ಗೆ ನೋಡಿಕೊಂಡು ಬರೋಣ. ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಮೈಲಾರ ಲಿಂಗೇಶ್ವರ ದೇವಸ್ಥಾನದಲ್ಲಿ ಮೈಲಾರ ಲಿಂಗೇಶ್ವರ ಜಾತ್ರೆ ಈಗ ನಡೆಯುತ್ತಿದೆ. ಈ ಜಾತ್ರೆಗೆ ಅಕ್ಕಪಕ್ಕದ ರಾಯಚೂರು, ಕಲಬುರಗಿ, ವಿಜಯಪುರ, ಕೊಪ್ಪಳ ಮಾತ್ರ ಅಲ್ಲ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಇತರ ರಾಜ್ಯಗಳಿಂದಲೂ ಜನರು ಬರ್ತಾರೆ. ನಮ್ಮ ಈ ಗ್ರಾಮದಲ್ಲಿ ಎಲ್ಲ ಮನೆಗಳಲ್ಲಿ ಕೂಡ ಮಂಚ, ಗಾದಿ ಅಥವಾ ವರಸೆಗಳಂತಹ ಯಾವುದೇ ಮತ್ತು ಕೋಳಿಗಳು ಇರುವುದಿಲ್ಲ. ಯಾಕೆ ಮಂಚ ಗಾದಿ ಇಲ್ಲ ಅಂತಂದರೆ, ಶ್ರೀ ಮೈಲಾರ ಲಿಂಗೇಶ್ವರನಿಗೆ ಈಗ ಆಲ್ರೆಡಿ ತುರಂಗಿ ಬಾಲಮ್ಮ ದೇವಸ್ಥಾನದಲ್ಲಿ ಶ್ರೀ ಮೈಲಾರ ಲಿಂಗೇಶ್ವರನಿಗೆ ಮಂಚ ಮತ್ತು ಗಾದಿ ಇದೆ. ಅದರ ಸಲುವಾಗಿ ನಾವು ದೇವರಿಗೆ ಗಾದಿ ಮತ್ತು ಮಂಚ ಇದ್ದ ಸಲುವಾಗಿ ನಾವು ಗ್ರಾಮಸ್ಥರು ನಾವು ಮಂಚಗಾದಿಗಳನ್ನು ಬಳಸುವುದಿಲ್ಲ. ದೇವಸ್ಥಾನದಲ್ಲಿ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಗಳಲ್ಲಿ ಭಕ್ತರಿಗೆ ಹೋಳಿಗೆ ಪ್ರಸಾದ ನೀಡುವುದು ಇಲ್ಲಿಯ ವಿಶೇಷತೆಯಾಗಿದೆ. ಪಾದಯಾತ್ರೆಯಿಂದ ಬರುವ ಭಕ್ತರಿಗೆ ವಿವಿಧ ಕಡೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗೋಧಿ ಹುಗ್ಗಿ, ಪಲಾವ್, ಅನ್ನ ಸಾಂಬಾರ್ ಸೇರಿದಂತೆ ಬಾಳೆಹಣ್ಣು, ನೀರಿನ ವ್ಯವಸ್ಥೆಯನ್ನು ಮೈಲಾಪುರಕ್ಕೆ ತೆರಳುವ ಮಾರ್ಗದ ಉದ್ದಕ್ಕೂ ಮಾಡಲಾಗಿದೆ. ಜಾತ್ರೆಯ ಅಂಗವಾಗಿ ಹೊನ್ನಕರೆಯಲ್ಲಿ ಗಂಗಾ ಸ್ನಾನದ ನಂತರ ಸರಪಳಿ ಹರಿಯುವ ಕಾರ್ಯಕ್ರಮ ಇದ್ದು ಅಪಾರ ಸಂಖ್ಯೆಯ ಭಕ್ತರು ಬರುತ್ತಾರೆ. ಒಂದೇ ಬಾರಿ ಸರಪಳಿ ಹರಿದರೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ ಎನ್ನುವ ನಂಬಿಕೆ ಭಕ್ತರದ್ದು.